ನಾನು ಕರ್ನಾಟಕದಲ್ಲಿ ವಿಧಾನಸಭೆಗೆ ಹೋಗಿದ್ದು 1962ರಲ್ಲಿ ಒಬ್ಬ ರೈತನ ಮಗನಾಗಿ ನಾನು ಬಂಡಾಯ ಕಾಂಗ್ರೆಸ್ಸಿಂದ ಗೆದ್ದು ಹೋದೆ. ದಯಮಾಡಿ ತಿಳ್ಕೊಳ್ಬಾರ್ದು, ನಾನು ಅಧ್ಯಯನ ಮಾಡೋ ಅಭ್ಯಾಸ. ನಮ್ಮ ರಾಜ್ಯಕ್ಕೆ ಎಲ್ಲಿ ಅನ್ಯಾಯ ಆಗತ್ತೆ ಇದೆಲ್ಲವನ್ನೂ ವಾಸ್ತವಾಂಶವನ್ನು ನಾನು ಅರ್ಥಕೊಳ್ಳೋದಕ್ಕೆ ಬೇರೆ ಬೇರೆ ತಜ್ಞರ ಜೊತೆಲೂ ಹೋಗಿ ಮಾತಾಡಿ ವಿಷಯವನ್ನೆಲ್ಲ ಸಂಗ್ರಹಣ ಮಾಡಿ ವಿಧಾನಸಭೆಯಲ್ಲಿ ಮಂಡನೆ ಮಾಡಿ. ಅವತ್ತು ಯಾರು ಈ ರಾಜ್ಯದ ಒಬ್ಬ ಶಾಸಕ ಎದ್ದು ಮಾತನಾಡಲಿಲ್ಲ. ನಾನು ಯಾರಿಗೂ ಹೀಯಾಣಿಸೋದಿಲ್ಲ. ವೈಕುಂಠ ಪಾಡಿದ್ರು ಸ್ಪೀಕರ್ ಅವರು ಒಂದು ರೆಸಲ್ಯೂಷನ್ ಮೂವ್ ಮಾಡಿದ್ರೆ 15 ನಿಮಿಷ ಮಾತಾಡಬೇಕು. ದಿ ಮೂವರ್ ಆಫ್ ದಿ ರೆಸಲ್ಯೂಷನ್ ಇಸ್ ಹ್ಯಾಸ್ ಗಾಟ್ ಓನ್ಲಿ 15 ಮಿನಿಟ್ಸ್, ಯು ಮಸ್ಟ್ ಕನ್ಕ್ಲೂಡ್ ಅಂತ. ನಾನು ತುಂಬ ಕಲೆಕ್ಟ್ ಮಾಡಿದ್ದೀನಿ, ಎದ್ದು ನಿಂತ್ಕೊಂಡು ಸರ್ ಒಂದು ಗಂಟೆ ಆದರೂ ಬೇಕು, ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ ಸರ್. ಗೋಪಾಲಗೌಡರಿದ್ದರು ದೊಡ್ಡ ಮನುಷ್ಯ, ಅವರು ಎದ್ದು ಸರ್ ಲೆಟ್ ಅಸ್ ಸೀ, ಒಂದು ಕಾಲು ಗಂಟೆ ಮಾತಾಡ್ತೀನಿ ಅಂತ ಹೇಳ್ತಾರೆ, ಅಷ್ಟು ಮಾತಾಡೋ ಶಕ್ತಿ ಇವ್ರಿಗಿದೆಯಾ ನೋಡೋಣ. ಇದು ಮೊದಲನೇ ದಿನದ ಘಟನೆ. ಮಾತಾಡ್ತೀನಿ, ಒಂದು ಕಾಲು ಗಂಟೆ ಮಾತಾಡ್ತೀನಿ, ಇದೆಲ್ಲ ದಾಖಲಾತಿಯಲ್ಲಿದೆ. ಗೋಪಾಲಗೌಡರು ಹೇಳಿದರು ನಾವು ತಪ್ಪು ತಿಳ್ಕೊಂಡಿದ್ವಿ, ಈ ವ್ಯಕ್ತಿಯಲ್ಲಿ ಇಷ್ಟು ಸರಕಿದೆಯಾ, ಒಂದು ಕಾಲು ಗಂಟೆ ಮಾತಾಡೋ ಯೋಗ್ಯತೆ ಇದೆಯಾ ಇವರಿಗೆ. ಅಲ್ಲಿಂದ ಪ್ರಾರಂಭ ಆಯಿತು. ತುಂಬ ದೂರ ಹೋಗಿದ್ದೇನೆ. ಈ ಕೊನೆಯ ಘಟ್ಟದಲ್ಲಿ ಮತ್ತೆ ಹೋರಾಟ ಮಾಡಬೇಕು, ನನಗೆ ಶಕ್ತಿ ಇಲ್ಲ. ಕುಮಾರಸ್ವಾಮಿ ನನ್ನ ಹತ್ರ ಮಾತನಾಡಿದ್ರು, ಏನು ಮಾಡೋಣ, ಈ ರೀತಿ ಯೋಚನೆ ಮಾಡಪ್ಪ, ನಿನಗೆ ಕೆಲವು ಅನುಭವ ಇದೆ, ಜನಬೆಂಬಲ ಇದ್ರೆ ಹೋರಾಟ, ಅದಲ್ಲದೆ ಇದ್ರೆ ಪ್ರಯೋಜನ ಆಗಲ್ಲ. ಇದು ಯಾಕೆ ಜನಬೆಂಬಲ ಬೇಕು, ಯಾರು ಲಘುವಾಗಿ ಮಾತನಾಡ್ತಕ್ಕಂಥ ರಾಜಕಾರಣಿಗಳಿದ್ದಾರೆ